ಏನು ಯೋಚನೆ ಮಾಡ್ತಿದ್ಯಾ ಟೇಕ್ ಇಟ್ ಈಸಿ ಬಾಯ್ ಒಂದ್ ಸಲ ಅವಳನ್ನ ಕೆಡಿಸ್ಬಿಟ್ರೆ ಮುಗಿತು ಆಮೇಲೆ ಅವಳನ್ನ ಮದುವೆ ಮಾಡ್ಕೊಳ್ಳೋದು ಯಾರು ಬರ್ತಾರೆ ಆವಾಗ ಅವಳ ಅಂಕಲ್ ನಿನ್ನ ಹತ್ರ ಬಂದು ನಿನ್ನ ಕಾಲು ಹಿಡ್ಕೊಂಡು ನೀನೇ ಗತಿ ಮೂರ್ತಿ ಅಂತ ಬೇಡ್ಕೊತಾರೆ ಡ್ಯಾನಿ ಇದ್ರೆ ಹೆಚ್ಚು ಕಡಿಮೆ ಆದ್ರೆ ಅಡ್ ಕಸ್ಬಿ ಆಡದಂಗ ಆಡ್ಬೇಡ ಗೋ ಅಹೆಡ್ ಪ್ರೀತಮ್ನವ್ರು ಯಾರ ಜೊತೆ ಹೋಯ್ತಾ ಇದ್ರು ಇಲ್ಲಿಗೆ ಹೋಗ್ತಿದ್ರು ಆ ಬಂಗ್ಲೆಗೆ ಕಣ್ಣಾರೆ ನೋಡಿದೀನಿ ಮರ್ಯಾದೆಯಾಗಿ ಹೇಳ್ತೋ ಇಲ್ವೋ ಇಲ್ಲ ನಾನು ಹೇಳಲ್ಲ ನೀನು ಹೇಳ್ದೆ ಇದ್ರೆ ಅವಳು ನನ್ನ ಕಣ್ ತಪ್ಪಿಸ್ಕೊಂಡು ಹೋಗ್ತಾಳೆ ಅನ್ಕೊಂಡಿದ್ಯಾ ಗೀತಾ ಗೀತಾ ನನ್ನ ಬಾಳ್ನ ಹಾಳು ಮಾಡಿ ಸಾಲ್ದು ಅಂತ ಇನ್ನೊಂದು ಹೆಣ್ಣಿನ ಜೀವನ ಹಾಳು ಮಾಡಕ್ ನೋಡ್ತೀರಾ ನಾನು ಇದಕ್ಕೆ ಅವಕಾಶ ಕೊಡಲ್ಲ ನನ್ನ ದಾರಿ ಕಟ್ಟ ಬರ್ಬೇಡ ಬಿಡು ದಾರಿನ ಓಹೋ ನೀನು ಎಲ್ಲಿದ್ಯಾ ಮುಟ್ಟಿ ನನ್ನ ಮುಟ್ಟಬೇಡ ಗೀತಾ ಬಿಡು ಮುಟ್ಟಿ ಬಿಡು ಮುಟ್ಟಿ ಹೇಳಿ ಬಿಡು ಮುಟ್ಟಿ ಬಿಡು ಪ್ರಯೋಜನ ಇನ್ನೂ ಒಂದಡಿ ಎತ್ತರ ಎರಡಡಿ ದಪ್ಪ ಬೆಳಿತಾನೆ ಅಷ್ಟೇ ಜನ್ಮಕ್ಕಷ್ಟು ಬೆಂಕಿ ಹಾಕ ಹೋಯ್ತಲ್ಲೋ ನಮ್ ವಂಶದ ಗೌರವ ಹೋಯ್ತಲ್ಲೋ ನಾನ್ ಬೀದಿಲ್ ತಲೆ ಎತ್ಕೊಂಡು ತಿರುಗಿದಾಗ ಮಾಡ್ಬಿಟ್ಟಲ್ಲೋ ನೋ ನಿನಗೆ ಅಂತಿಂತ ಶಿಕ್ಷೆ ಸಾಧು ಕಣೋ ಗಲ್ಲಿಗೆ ಹಾಕ್ಬೇಕು ಕಣೋ ನಾನೆಂತ ಕೆಲಸ ಮಾಡ್ತೀನಿ ಬಾರೋ ರಾಸ್ಕಲ್ ಬಾರೋ ಸ್ವಲ್ಪ ಸ್ವಲ್ಪ ನಿಧಾನಿಸಿ ನೀವು ಅವ್ರಿಗೆ ಶಿಕ್ಷೆ ಕೊಡಿಸ್ಬಹುದು ಜೈಲ್ಗೆ ಹಾಕಿಸ್ಬಹುದು ಏನು ಬೇಕಾದ್ರೂ ಮಾಡಬಹುದು ಈ ಕೆಲಸ ನಿಮ್ಮಿಂದ ಮಾಡಿಸೋದಕ್ಕೋಸ್ಕರ ನಾನು ಇಲ್ಲಿವರೆಗೂ ಕಾಯ್ಬೇಕಾಗಿರ್ಲಿಲ್ಲ ಹಾ
ಆ ಕೆಲಸ ನಾನೇ ಯಾವತ್ತೂ ಮಾಡಿಬಿಡ್ತಾ ಇದ್ದೆ. ಆದ್ರಿಂದ ನನ್ನ ತಂಗಿಗೆ ಬರ್ತಾ ಇದ್ದ ಭಾಗ್ಯ, ನಾನು ಪಟ್ಟ ಶ್ರಮಕ್ಕೆ ಪ್ರತಿಫಲ ಏನು ಹೇಳಿ ಮೂರ್ತಿ. ಸ್ವಾರ್ಥಕ್ಕೋಸ್ಕರ ಒಂದು ಹೆಣ್ಣನ್ನು ಬಾಳನ್ನೇ ಹಾಳು ಮಾಡೋನು ಅವನು ಮನುಷ್ಯ ಅಲ್ಲ, ರಾಕ್ಷಸ. ಅಂಥವನು ಸಿಕ್ಕೋ ಸ್ವಾಗತ ಎಂಥದ್ದು ಅನ್ನೋದು ಇವತ್ತಿನ ಈ ವಾತಾವರಣದಿಂದ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿರ್ಬೇಕಲ್ಲ. ಕಿಂಚಿತ್ ನಿಮ್ಮಲ್ಲಿ ಮನುಷ್ಯತ್ವ ಅನ್ನೋದಿದ್ರೆ ಈಗಲಾದ್ರೂ ನೀವು ಮಾಡಿರೋ ತಪ್ಪನ್ನ ಒಪ್ಕೊಳ್ಳಿ, ಒಪ್ಕೊಳ್ಳಿ ಅಣ್ಣ. ನನಗೂ ನನ್ ಮಗುಗೂ ಮುಂತು ತನ್ನ ಹಾಕಲಾರಿಯ ನಾನೇ ಭಾರವಾಗಿದ್ದೀವ ಅಣ್ಣ. ಯಾಕಮ್ಮ ಹೀಗೆ ಮಾತಾಡ್ತಿದ್ಯಾ? ಒಂದಿದ್ದಕ್ಕೆ ಯಾರ ಕೈಲೂ ಆಗಲ್ಲ. ಅವರಲ್ಲಿ ಮನುಷ್ಯತ್ವ ಅಂತಿದ್ದಿದ್ರೆ ಅವ್ರು ಯಾವತ್ತೂ ತಿದ್ಕೋತಾ ಇದ್ರು. ನೀವೆಲ್ಲ ಇಷ್ಟ ಹೇಳಿ ಅವ್ರ ಮನ್ಸ್ ಕರಗ್ಲಿಲ್ಲ ಅಂದ್ಮೇಲೆ ಅವ್ರನ್ನ ಯಾಕೆ ಬಲವಂತ ಮಾಡ್ಬೇಕು? ಬಿಟ್ಬಿಡೋಣ. ನಿಮ್ಗೆಲ್ಲ ಕೈ ಮುಗಿದ್ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಅವ್ರಿಗೆ ಯಾರು ತೊಂದ್ರೆ ಕೊಡ್ಬೇಡಿ. ಮೂರ್ತಿ, ನನಗಾದ ಅನ್ಯಾಯ ನಿಮ್ಮಿಂದ ಬೇರೆ ಯಾವ ಹೆಣ್ಣಿಗೂ ಆಗದಿದ್ರೆ ಅದೇ ನೀವು ನನಗೆ ಮಾಡೋ ಉಪಕಾರ. ಹೋಗಿ ಹೊರಟೋಗಿ, ಇಲ್ಲಿ ನೀವು ಯಾರಿಗೂ ಹೆದರ್ಕೋಬೇಕಾಗಿಲ್ಲ, ನಾನಿದ್ದೀನಿ, ಧೈರ್ಯವಾಗಿ ಹೋಗಿ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಹೊರಟೋಗಿ. ಕ್ಷಮಿಸ್ಬಿಡು ಕವರಿ.